ಆಶ್ರಯ ಮನೆಗಳ ಬಗ್ಗೆ ಸ್ಪಷ್ಟ ಮಾಡಿದ್ದೀನಿ ಈಗಾಗಲೇ ಅನೇಕ ಸಾರಿ ಹೋರಾಟನೂ ಕೂಡ ನಾವು ಮಾಡಿದ್ದೇವೆ ಈಗಾಗಲೇ ಆ ಆಶ್ರಯ ಹಣ ಕಟ್ಟಿರೋಂಥ ಆ ಬಡವರಿಗೆ ಮನೆಗಳು ಕೊಡಬೇಕು ಅಂತ ಹೋರಾಟ ಮಾಡಿ ಇದರಲ್ಲಿ ಸುಮಾರು ಆರುನೂರಕ್ಕೂ ಹೆಚ್ಚಿಗೆ ಮನೆಗಳನ್ನ ನಾವು ಕೊಡಿಸಿದ್ದೀವಿ ಅದರಲ್ಲಿ ಅನೇಕರು ಬಂದು ವಾಸನೂ ಕೂಡ ಮಾಡ್ತಾ ಇದ್ದಾರೆ ಆದರೆ ನವೆಂಬರ್ ಎಂಟರಲ್ಲೇ ಉಳಿದಂಥ ಆರುನೂರ ಮೂವತ್ತೆಂಟು ಮನೆಗಳು ಕಟ್ತೀವಿ ಕೊಡ್ತೀವಿ ಅನ್ನೋಂಥ ಮಾತನ್ನು ರಾಜ್ಯ ಸರ್ಕಾರದವ್ರು ಹೇಳಿದರು ಆದರೆ ಇನ್ನೂ ಕಟ್ಟು ಕೊಟ್ಟಿಲ್ಲ ಯಾಕೆ ಕೊಟ್ಟಿಲ್ಲ ಅಂತಂದರೆ ಅವರು ಮೂಲಭೂತ ಸೌಕರ್ಯಗಳು ಇಲ್ಲ ಸುಮಾರು ಮನೆಗಳಿಗೆ ಪವರೇ ಕೊಟ್ಟಿಲ್ಲ ವಿದ್ಯುತ್ತು ಇಲ್ಲ ಅನ್ನೋದು ಹೆಂಗೆ ಆ ಮನೆಗಳಿಗೆ ಹೋಗೋಕೆ ಸಾಧ್ಯ ಅದಕ್ಕೋಸ್ಕರ ನಾನು ಹೇಳ್ತೀನಿ ಇದು ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ಸು ಅಥವಾ ಶಾಸಕರು ಅಥವಾ ಉಸ್ತುವಾರಿ ಸಚಿವರದ್ದು ಪ್ರಶ್ನೆ ಇದಲ್ಲ ಬಡವ್ರ ಪ್ರಶ್ನೆ ಇದೆ ಆ ಎಲ್ಲ ಬಡವರಿಗೂ ಕೂಡ ಮಾನ್ಯ ಉಸ್ತುವಾರಿ ಸಚಿವರು ನಾನು ಪ್ರಾರ್ಥನೆ ಮಾಡ್ತೀನಿ ಹದಿನೈದು ಕೋಟಿ ರೂಪಾಯಿ ಏನು ಆ ವಿದ್ಯುತ್ತಿಗೆ ಬೇಕಾಗಿದೆ ಅದ ತಕ್ಷಣ ಬಿಡುಗಡೆ ಮಾಡಿಸಿ ಸಂಬಂಧಪಟ್ಟ ಮಂತ್ರಿಗಳನ್ನೇ ಕರ್ಕೊಂಬಂದು ನೀವು ಲಾಟ್ರಿ ಮುಖಾಂತರ ಆ ಬಡವರಿಗೆ ಆರುನೂರ ಮೂವತ್ತೆಂಟು ಮನೆಗಳನ್ನು ತುರ್ತಾಗಿ ಹಂಚಬೇಕು ಅನ್ನೋಂಥ ಒತ್ತಾಯ ನಾನು ಮಾಡ್ತೇನೆ